ಶ್ರೀ ಗುರುಭ್ಯೋ ನಮಃ ರಿಹಿ ಓಂ ಕಾರ್ಯಂ ಸಿದ್ಧಿಮಾಯಾಂತೂ ಪ್ರಸನ್ನೆ ದುರಿತಾತರಿ ವಿಜ್ಞಾನಿ ನಾಶಮಯಾಂತೂ ಸರ್ವಾಡಿ ಗಣನಾಯಕ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಬಿ ಹ್ಯಾಪಿ ಚಾನೆಲ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಿರ್ತಕ್ಕಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಈ ಸಲದ ಕಾರ್ಯಕ್ರಮದ ಪ್ರಕಾರ ದ್ವಾದಶ ರಾಶಿಗಳಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಸಂಗಾತಿ ಜೊತೆಗೆ ಪ್ರಯಾಣದ ಕ್ಷಣಗಳನ್ನು ಕಳೆಯುವಂತಹ ಯೋಗ ಹಾಗೂ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂತಹ ಯಶಸ್ಸು ಪಡೆಯುವಂತಹ ಯೋಗ ಸಿನಿಮಾ ಕಲೆ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿರುವವರಿಗೂ ಕೂಡ ಯಶಸ್ಸು ದೊರೆಯುವಂತಹ ಸಮಯ ನಿತ್ಯ ಜೀವನಕ್ಕೆ ಬಹಳ ಉಪಯುಕ್ತವಾಗುವ ಕೆಲ ವಿದ್ಯೆಗಳನ್ನು ಕಲಿಯೋ ಕಲಿಯಬೇಕಾದರೆ ಈ ಸಂದರ್ಭದಲ್ಲಿ ಕಲಿಯಬಹುದು ವೈಯಕ್ತಿಕ ಸಂಬಂಧದಲ್ಲಿ ಸಂಗಾತಿ ಜೊತೆ ಪ್ರಯಾಣ ಲಕ್ಷಣಗಳನ್ನು ಕಲಿಯುವಂತಹ ಯೋಗವಿದೆ ವಹಿಸಿಕೊಂಡಿರ್ತಕ್ಕಂತಹ ಏನಾದರೂ ಕೆಲಸಗಳು ಬಾಕಿ ಇದ್ದರೆ ಆ ಎಲ್ಲ ಕೆಲಸಗಳನ್ನು ಕೂಡ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮಿಂದ ಸಂಪೂರ್ಣವಾಗಿ ಆಗ್ತದೆ ಅನಗತ್ಯ ವಿಚಾರಗಳಿಗೆ ಆದಷ್ಟು ದೂರ ಇರುವುದರಿಂದ ಉತ್ತಮ ಫಲವನ್ನು ನೀವು ಪಡಿಬಹುದು ಹಾಗೂ ಆರೋಗ್ಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಉತ್ತಮ ವ್ಯಾಪ ವ್ಯಾಪಾರ ವಹಿವಾಟು ನಡೆಸುತ್ತಿರುವವರು ಉದ್ದೇಶದ ಕೆಲಸ ಕಾರ್ಯಗಳನ್ನು ಪೂರೈಸಲು ತುಂಬ ಶ್ರಮ ಪಡಬೇಕಾಗ್ತದೆ ಹಾಗೂ ಸಂಬಂಧಿಕರಲ್ಲಿ ಭಿನ್ನಾಭಿಪ್ರಾಯ ಇತ್ಯಾದಿಗಳು ಕೂಡ ಕಂಡುಬರುತ್ತದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಂದರ್ಭ ಹತ್ತಿರ ಬರ್ತಾ ಇದೆ ಅದರಲ್ಲಿಯೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರಿದ್ದೀರಿ ಅವರಿಗೆ ವಿಶೇಷವಾಗಿ ತಿಳಿಸುವಂಥದ್ದು ಏನು ಅಂತ ಹೇಳಿದರೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಪ್ರತಿನಿತ್ಯವೂ ಕೂಡ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದ ಕೂಡಲೇ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನೀವು ಇಷ್ಟಪಡುವಂತಹ ದೇವರು ಆ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದರೆ ಈ ಬಾರಿ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ ಉತ್ತಮ ಸ್ಥಾನವನ್ನು ನೀವು ಪಡಿಬಹುದು ಎಂಬುದನ್ನು ತಿಳಿಸ್ತಾ ಇದ್ದೇನೆ ಹಾಗೂ ಕೆಲಸದಲ್ಲಿ ಸ್ವಂತ ಉದ್ಯೋಗವನ್ನು ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥವರು ಯಶಸ್ಸನ್ನು ಕಾಣಬಹುದು ಆದರೆ ಏನಾದರೂ ಮಾತಿನ ವಹಿವಾಟಿಕೆ ವಿಷಯವಿದ್ದರೆ ಅದರಿಂದ ಸ್ವಲ್ಪ ದೀರ ದೂರ ಇರುವುದು ಉತ್ತಮ ಎಂಬುದನ್ನು ತಿಳಿಸ್ತಾ ಇದ್ದೇನೆ ಹಾಗೂ ಹಣಕಾಸಿನ ವಿಚಾರ ಸಾಲ ಇತ್ಯಾದಿಗಳ ಬಾಧೆಯಲ್ಲಿರ್ತಕ್ಕಂಥವರಿಗೆ ಸಾಲ ಬಾಧೆಯನ್ನು ತೀರಿಸಿಕೊಳ್ಳುವಂತಹ ಒಂದು ಸುಯೋಗ ಹಾಗೂ ಉತ್ತಮವಾಗಿರ್ತಕ್ಕಂತಹ ಭದ್ರಾಚಲ ರಾಮದೇವರ ಕ್ಷೇತ್ರ ದರ್ಶನವನ್ನು ಮಾಡುವ ಮೂಲಕ ದಾಂಪತ್ಯ ಜೀವನದಲ್ಲಿ ಇರುವಂತಹ ತೊಂದರೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು ಎಂಬುದನ್ನು ತಿಳಿಸ್ತಾ ಇದ್ದೇನೆ ಭದ್ರಾಚಲ ದೇವರಲ್ಲಿ ಶ್ರೀನಿವಾ ಅಲ್ಲಿ ಶ್ರೀನಿವಾಸ ಕಲ್ಯಾಣ ತಿರುಪತಿಯಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಭದ್ರಾಚಲದಲ್ಲಿರುವಂತಹ ರಾಮದೇವರಿಗೂ ಕೂಡ ಶ್ರೀರಾಮದೇವರ ಕಲ್ಯಾಣ ಮಹೋತ್ಸವ ಎಂಬುದಾಗಿ ನಡೀತದೆ ಆ ಕಲ್ಯಾಣ ಮಹೋತ್ಸವದಲ್ಲಿ ಭಾಗಿಯಾಗಿ ಕಲ್ಯಾಣೋತ್ಸವದ ಕಂಕಣವನ್ನು ಕಟ್ಟಿಕೊಂಡು ನೀವು ದಂಪತಿಗಳು ಹನ್ನೆರಡು ದಿವಸ ಸೇವೆಯನ್ನು ಅಲ್ಲಿ ಮಾಡಿ ಬಂದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಕಲಹಗಳೆಲ್ಲವೂ ಕೂಡ ದೂರ ಆಗ್ತದೆ ಎಂಬುದನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಇನ್ನು ಸಿನಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಅಸಮಾ ಅಸಮಾಧಾನ ಆಗುವಂತಹ ಸಂದರ್ಭ ಹಾಗಾಗಿ ಎಚ್ಚರಿಕೆಯಿಂದ ವಹಿವಾಟು ಮಾಡುವುದು ಉತ್ತಮ ಹೊಸ ಹೊಸ ಅವಕಾಶಗಳು ಬಂದಾಗ ಅದನ್ನು ಸ್ವಯಂಕೃತ ಅನರ್ಥ ಅಂಥೇಳಿ ತಾವೇ ಅನರ್ಥವೊಂದಕ್ಕೆ ಬೇಕಾಗುವಂತಹ ಗುರಿಯನ್ನು ದಾರಿಯನ್ನು ನೀವೇ ಮಾಡಿಕೊಳ್ಳುವಂತಹ ಸಂದರ್ಭ ನಿಮ್ಮಿಂದಲೇ ಎದುರಾಗುತ್ತದೆ ಹಾಗಾಗಿ ವ್ಯವಹಾರದಲ್ಲಿ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ ಬಿ ಹ್ಯಾಪಿ ಚಾನಲ್ನಲ್ಲಿ ನಾನು ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಪಡೀಲಿಕ್ಕೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳೋದಕ್ಕೆ ನಿಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಹಾಗೆ ಸಂಪೂರ್ಣ ಗಣಪತಿಯ ಅನುಗ್ರಹ ಸಿಗಲಿಕ್ಕೆ ಎಲ್ಲರೂ ಬಿ ಹ್ಯಾಪಿ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಹಗನು